ಸಾಧಾರಣ ಕಾಲದ 16ನೇ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಮತ್ತಾನ ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮನ್ನು ಸುತ್ತುವರೆದಿದ್ದ ಜನರಿಗೆ ಇನ್ನೂ ಬೋಧನೆ ಮಾಡುತ್ತಿದ್ದರು. ಆಗ ಅವರ ತಾಯಿ ಮತ್ತು ಸಹೋದರರು ಬಂದು ಅವರೊಡನೆ ಮಾತನಾಡ ಬಯಸಿ ಹೊರಗೆ ನಿಂತಿದ್ದರು. ನಿಮ್ಮ ತಾಯಿ ಮತ್ತು ಸಹೋದರರು ಹೊರಗೆ ನಿಂತಿದ್ದಾರೆ, ನಿಮ್ಮೊಡನೆ ಮಾತನಾಡಬೇಕೆಂದಿದ್ದಾರೆ ಎಂದು ಒಬ್ಬನು ತಿಳಿಸಿದನು. ಅದಕ್ಕೆ ಯೇಸು, ನನ್ನ ತಾಯಿ ಯಾರು, ನನ್ನ ಸಹೋದರರು ಯಾರು ಎನ್ನುತ್ತಾ ತಮ್ಮ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನೋಡು ನನ್ನ ತಾಯಿ, ನನ್ನ ಸಹೋದರರು, ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನ್ನ ಸಹೋದರ, ಸಹೋದರಿ ಮತ್ತು ತಾಯಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ದೇವರ ಮತ್ತು ನಮ್ಮ ನಡುವಿನ ಸಂಬಂಧ ಸರಿ ಇದ್ದಾಗ ಎಲ್ಲ ಸಂಬಂಧಗಳು ನಮಗೆ ಹೊಸ ಅರ್ಥವನ್ನು ನೀಡುತ್ತವೆ. ತೊಂದರೆಗಳಿದ್ದಾಗಲೂ ಗೊಂದಲಗಳಿದ್ದಾಗಲೂ ಅದು ಸರಿ ದಾರಿಯನ್ನು ಕಾಣುತ್ತದೆ. ಪ್ರತಿಯೊಂದು ಸಂಬಂಧ ನಮ್ಮ ಮತ್ತು ದೇವರ ನಡುವಿನ ಸಂಬಂಧದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ನನ್ನ ಮತ್ತು ದೇವರ ನಡುವಿನ ಸಂಬಂಧ ಉತ್ತಮವಾಗಿದ್ದರೆ ನನ್ನ ಮತ್ತು ಪರರ ನಡುವಿನ ಸಂಬಂಧವೂ ಉತ್ತಮವಾಗಿರಲು ಸಾಧ್ಯವಿದೆ. ನನ್ನ ಮತ್ತು ದೇವರ ನಡುವಿನ ಸಂಬಂಧ ಗಾಢವಾಗುತ್ತಾ ಹೋದಾಗ ನನ್ನ ಮತ್ತು ಪರರ ಸಂಬಂಧ ಪ್ರೀತಿಯ ಸಂಬಂಧವಾಗಿ ಮಾರ್ಪಾಡಾಗುತ್ತಾ ಹೋಗುತ್ತದೆ. ನಾನು ಎಷ್ಟರ ಮಟ್ಟಿಗೆ ದೇವರ ಪ್ರೀತಿಯನ್ನು ಅರಿಯುತ್ತಾ ಹೋಗುತ್ತೇನೆಯೋ ಅಷ್ಟರ ಮಟ್ಟಿಗೆ ನಾನು ಪರರನ್ನು ಪ್ರೀತಿಸಲು ಸಾಧ್ಯವಾಗುತ್ತದೆ. ನಾನು ಎಷ್ಟರ ಮಟ್ಟಿಗೆ ದೇವರ ಅನ್ಯೋನ್ಯತೆಯಲ್ಲಿ ಬೆಳೆಯುತ್ತೇನೋ ಅಷ್ಟರ ಮಟ್ಟಿಗೆ ಪ್ರಕೃತಿ ಮತ್ತು ಪರರ ನಡುವೆ ನಾನು ಒಂದು ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳಲು ಮೈರೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ನಮ್ಮ ಸಂಬಂಧ ದೇವರ ಸಂಬಂಧದ ಮೇಲೆ ನಿರ್ಧರಿತವಾಗುತ್ತದೆ. ಎಷ್ಟರ ಮಟ್ಟಿಗೆ ನಾನು ದೇವರನ್ನು ಪ್ರೀತಿಸುತ್ತೇನೆ, ಎಷ್ಟರ ಮಟ್ಟಿಗೆ ನಾನು ವಿಶ್ವಾಸದಲ್ಲಿ ಬೆಳೆಯುತ್ತಾ ಹೋಗುತ್ತೇನೆ ಅಷ್ಟರ ಮಟ್ಟಿಗೆ ನನ್ನ ಪ್ರೀತಿ, ನನ್ನ ಮತ್ತು ಪರರ ನಡುವಿನ ಸಂಬಂಧ ಬೆಳೆಯುತ್ತಾ ಹೋಗುತ್ತದೆ. ಇಷ್ಟೊತ್ತಿಗಾಗಲೇ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರಬಹುದು. ನನ್ನಲ್ಲಿರುವಂತಹ ಗೊಂದಲಗಳು, ನನ್ನಲ್ಲಿರುವಂತಹ ಆ ಜಗಳಗಳು, ಒಂದು ರೀತಿಯ ದ್ವೇಷ, ಹಗೆತನ, ಇದಕ್ಕೆಲ್ಲ ಕಾರಣ ನಾನು ನನ್ನ ದೇವರನ್ನು ಇನ್ನೂ ಸರಿಯಾಗಿ ಅರಿಯದೇ ಇರುವಂಥದ್ದು. ನಾನು ನನ್ನ ದೇವರಿಂದ ದೂರ ಇರುವಂಥದ್ದು. ನನ್ನ ದೇವರ ಪ್ರೀತಿಯನ್ನು ಇನ್ನೂ ನಾನು ಆಳವಾಗಿ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೇ ಇರುವಂಥದ್ದು. ಪ್ರಭು ಯೇಸು ಕ್ರಿಸ್ತರು ಎಂದು ಹೇಳುತ್ತಾರೆ, ಇಗೋ ನೋಡು ನನ್ನ ತಾಯಿ, ನನ್ನ ಸಹೋದರರು, ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ತಂದೆ, ಸಹೋದರ, ಸಹೋದರಿ ಮತ್ತು ತಾಯಿ. ದೇವರ ಮತ್ತು ನಮ್ಮ ನಡುವಿನ ಸಂಬಂಧವನ್ನು ನಾವು ಬೆಳೆಸಬೇಕಾದರೆ, ಇನ್ನೂ ಒಳ್ಳೆಯ ರೀತಿಯಲ್ಲಿ ರೂಪಿಸಬೇಕಾದರೆ ನಾವು ದೇವರ ಚಿತ್ತವನ್ನು ಮಾಡುವಂಥ ಅವಶ್ಯಕತೆ ಇದೆ. ಯಾವಾಗ ನಾವು ದೇವರ ಚಿತ್ತವನ್ನು ನೆರವೇರಿಸುತ್ತೇವೆ ಆಗ ನಾವು ದೇವರ ಪ್ರೀತಿಯನ್ನು, ದೇವರ ನಡುವಿನ ಒಂದು ಸಂಬಂಧವನ್ನು ರೂಪಿಸಲು ಸಾಧ್ಯವಾಗುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಪ್ರೀತಿಯನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅರ್ಥೈಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಂತಹ ದೇವರು, ನಮ್ಮ ದೇವರು ನಮ್ಮೊಂದಿಗೆ ಒಂದು ಸಂಬಂಧವನ್ನು ರೂಪಿಸಲು ಕರೆ ನೀಡುವಂತಹ ದೇವರು, ಆ ಸಂಬಂಧಕ್ಕಾಗಿ ಹಾತೊರೆಯುವಂತಹ ದೇವರು, ನಮ್ಮನ್ನು ಪ್ರೀತಿಸುವಂತಹ ದೇವರು ನಮ್ಮೊಂದಿಗೆ ಇರಬೇಕಾದರೆ ನಾವು ಅವರನ್ನು ಪ್ರೀತಿಸಿ ಅವರ ಸಂಬಂಧದಲ್ಲಿ ಬೆಳೆಯೋಣ. ಆ ಸಂಬಂಧದಿಂದ ನಮ್ಮ ಬೇರೆಲ್ಲ ಸಂಬಂಧಗಳಿಗೆ ಒಂದು ಅರ್ಥವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್. ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ. ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ, ನೀವೇ ನಮ್ಮ ಸೌಖ್ಯದಾತರು. ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು. ಇಡೀ ಪ್ರಪಂಚವು, ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ. ನಿಮ್ಮ ಅಮೃತ ಹಸ್ತದಿಂದ
ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನೂ ಸ್ಪರ್ಶಿಸಿ ಆಶೀರ್ವದಿಸಿರಿ. ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ. ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಹಗಲಿರುಳೆನ್ನದೆ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು, ದಾದಿಯರನ್ನು, ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ. ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ, ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಕನ್ಯಾಮರಿಯ, ವ್ಯಾಧಿಷ್ಠರ ಆರೋಗ್ಯವೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫ್, ವ್ಯಾಧಿಷ್ಠರ ನಂಬಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ.